ಬುದ್ಧಿ ಇಲ್ಲ ಕಣೆ, ನಾನು ಯಾರಿಗೋಸ್ಕರ ಕಷ್ಟಪಡ್ತಾ ಇದ್ದೀನಿ ಹೇಳು? ನಮಗೋಸ್ಕರ, ಮುಂದೆ ನಮ್ಗೆ ಹುಟ್ಟೋ ಮಗುಗೋಸ್ಕರ. ನಾನು ಅಷ್ಟೇ, ಒಂದು ನಿಮಿಷ ಕೂಡ ನೀನು ಇಲ್ಲದೆ ಹೋದ್ರೆ ನನ್ನಿಂದ ಬಾಳಕ್ಕೆ ಆಗಲ್ಲ. ನಿಮ್ ಚಿಂತೆಲೆ ಯಾವಾಗ್ಲೂ ಕೊರತಾ ಇದ್ದೀನಿ. ನಿಜವಾಗ್ಲೂ ಆ ದೇವ್ರು ನಿನ್ನ ಸೃಷ್ಟಿ ಮಾಡಿದ್ದು ನನಗೋಸ್ಕರ. ಅದೆಲ್ಲ ಬಿಡಿ, ಯಾವಾಗ ಬರ್ತೀರಾ? ಇವತ್ತು ನನ್ ಕ್ಷಮಿಸ್ಬಿಡಿ ಡಾರ್ಲಿಂಗ್. ನಿನ್ನೆ ರಾತ್ರಿಯಿಂದ ನಿನ್ ನಿದ್ದೆ ಮಾಡಕ್ಕೆ ಬಿಡಲಿಲ್ಲ. ಯಾರು ಯಾರು ನಿದ್ದೆ ಮಾಡಕ್ ಬಿಟ್ಟಿಲ್ಲ? ಹಾಗಂತಲ್ಲ, ನಿನ್ ನೆನ್ಸ್ಕೊಳ್ತಾ ಇದ್ನಲ್ಲ, ಆ ಸ್ವೀಟ್ ಏನು ನನ್ ನಿದ್ದೆ ಮಾಡಕ್ಕೆ ಬಿಡಲಿಲ್ಲ. ನಿನ್ನಲ್ದೆ ಇನ್ನೊಂದು ಹುಡುಗಿ ನೋಡಕ್ಕೆ ನನಗಂತೂ ಇಷ್ಟವಿಲ್ಲ. ನನ್ ಸ್ವಲ್ಪ ಕೆಲಸ ಇದೆ, ಅದು ಮುಗಿದ್ಮೇಲೆ ನಾನು ಫ್ರೀ ಆಗ್ಬಿಡ್ತೀನಿ. ಆಮೇಲೆ ಮೂರ್ ದಿನ ರಜಾ, ನಾವಿಬ್ರು ಜಾಲಿಯಾಗಿರೋಣ. ಬೇಗ ಬಂದ್ಬಿಡಿ, ಕಾಯ್ತಾ ಇರ್ತೀನಿ. ತಪ್ಪಿಸ್ಕೊಂಡೆ ರಾಜು, ನೀನ್ ಬಿಟ್ಟು ಒಂದಿನೂ ನನ್ ಕೈಲಿರೋಕ ಆಗಲ್ಲ. ನೀನ್ ಯಾವಾಗ್ಲೂ ನನ್ ಬಳಿಲೇ ಇರ್ಬೇಕು, ಅದೇ ನನ್ನ ಆಸೆ. ಅದಕ್ಕೆ ನಿಮ್ಗೆ ಟೈಮ್ ಇದೆ. ನನಗೆಷ್ಟೇ ಕೆಲಸ ಇದ್ರು ನಿನಗೋಸ್ಕರ ಫ್ರೀ ಮಾಡ್ಕೊಂಡ್ಬಂದು ನಿನ್ನ ನೋಡೋದಿಲ್ವಾ? ನಾನೊಂದು ವಿಷಯ ಕೇಳಿದ್ರೆ ತಪ್ಪು ತಿಳ್ಕೊಳ್ಳಲ್ಲ ತಾನೆ? ತಪ್ಪೇನು, ನಾನು ಯಾಕೆ ತಪ್ಪು ತಿಳ್ಕೊಳ್ಳಿ? ನಿನ್ನ ಆಸೆ ಏನೇ ಇದ್ರು ನಾನು ಮುಂದುವರಿಸ್ಕೊಡ್ತೀನಿ. ನಿಜವಾಗ್ಲೂ? ಸತ್ಯವಾಗ್ಲೂ? ಹಾಗಾದ್ರೆ ನನ್ನ ರಾಜ ಮಗು ತಾಯಾಗ್ಬೇಕು. ಅವಾಗ್ಲೇ ಮಾಡ್ಲಿಂಗ್ ಕೆಲಸ ಬಿಟ್ಬಿಡ್ತೀನಿ, ಮಗುಗ್ ಮಾತ್ರ ತಾಯಾಗಿರ್ತೀನಿ. ಹಾಗಂದ್ರೆ ಇನ್ನೊಂದ್ಸಲ ಸಮಯ ಬಂದಾಗ ಹೇಳ್ತೀನಿ. ಎಲ್ಲ ನಿನ್ನಿಷ್ಟಕ್ಕೆ ಬಿಟ್ಬಿಟ್ಟಿದ್ದೀನಿ.
ಬಂದ್ರಾ? ಬಾ ಮೇಲೆಗೆ. ಇಷ್ಟು ಕೇರ್ ತಗೊಳ್ತೀರೀ ನೀವು? ಪ್ರತಿ ಏನಿದು, ನಿನ್ನ ನೋಡಕ್ಕೋಸ್ಕರ ಎಷ್ಟು ಅವಸರ ಆಗಿ ಬಂದಿದ್ದೀನಿ. ನನಗೆ ಈಗ ಅನ್ನಿಸ್ತಾ ಇದೆ ನಾನು ಈ ಪ್ರಪಂಚದಲ್ಲಿ ಎಷ್ಟು ಭಾಗ್ಯಶಾಲಿ ಗಂಡ ಅಂತ. ಹೆಂಡತಿ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟಿದ್ದೀರಾ, ನನಗೂ ಮುಂದೆ ಹುಟ್ಟ ನನ್ನ ಮಗುಗೋಸ್ಕರ ಎಷ್ಟು ಕಷ್ಟ ಪಡ್ತಿದ್ದೀರಾ. ನಿಜವಾಗ್ಲೂ ದೇವ್ರಿಗೆ ಎಷ್ಟು ಕೈ ಮುಗಿದ್ರು ಸಾಲದವ್ರಿ. ಮಂಚಿನ್ನ, ಅದೇನು ಮೋಡಿ ಮಾಡಿ ನನ್ನ ಸೆರೆ ಹಿಡಿದಿದೆಯೋ ಏನು? ನನ್ನಿಂದ ಯಾವ ಹುಡುಗಿನ ನೋಡಕ್ಕೂ ಆಗ್ತಿಲ್ಲ, ಮಾತಾಡಕ್ಕೂ ಆಗ್ತಿಲ್ಲ. ಹಾಗ ಮಾಡಿದ್ಯಾ? ನನ್ನ ಭಾಗ್ಯಶಾಲಿ. ನನ್ನ ಭಾಗ್ಯನು ಫೋನ್ ಮಾಡ್ಬೇಡ ಅಂತ ಹೇಳಿಲ್ವಾ? ಹಾಯ್ ಡಾರ್ಲಿಂಗ್, ಯಾಕೆ ನನ್ನ ಹತ್ರ ಬರ್ತಿಲ್ಲ? ಐ ಆಮ್ ವೇಟಿಂಗ್ ಫಾರ್ ಯು. ನೋಡ್ತೀನ, ನಾನು ಹಿಂಗೆ ಯಾಮರಿಸ್ತಾ ಇಲ್ಲ, ನೆಕ್ಸ್ಟ್ ವೀಕ್ ಖಂಡಿತ ಬರ್ತೀನಿ. ನಾನು ನಿಮ್ಮನ್ನು ಬಿಡೋಲ್ಲ. ಐ ಲವ್ ಯು, ಐ ಲೈಕ್ ಯು, ಕಮ್ ಅಂಡ್ ಎಂಜಾಯ್ ಲೈಫ್. ನಾನು ರಾತ್ರಿ ಬರ್ತೀನಿ, ನೀನು ನೀನು ಫೋನ್ ಮಾಡಬೇಡ, ಒಳಗೆ ಗೊತ್ತಾಗ್ಬಿಡುತ್ತೆ. ಹಲೋ ಮಿಸ್ಟರ್ ನಟರಾಜ್, ನಾನು ಹೇಳಿದ್ರೆ ನೀನು ಮಾಡಿಬಿಟ್ರೆ ಸಾಕು. ಹಲೋ ಹಲೋ, ಬಿಸ್ನೆಸ್ ಬಗ್ಗೆ ನೀನು ನನಗೆ ಹೇಳ್ಕೊಳಕ್ ಬರ್ಬೇಡ. ನಾನು ಇಷ್ಟೆಲ್ಲ ಕಷ್ಟ ಪಡ್ತಿರೋದು, ಇಷ್ಟೆಲ್ಲ ಮಾಡ್ತಿರೋದು ಯಾರಿಗೋಸ್ಕರ ಅನ್ಕೊಂಡೆ? ನನ್ನ ಹೆಂಡತಿಗೋಸ್ಕರ. ಹಲೋ, ಏನ್ ಮಾತಾಡ್ತಿದ್ದೀರಾ? ನಿನ್ನ ರಾಜ್ಕುಮಾರಿ ಯಾಕೆ ಮಾಡ್ತೀನಿ? ನನ್ನ ರಾಜ್ಕುಮಾರಿ ಈಗ ಮನೆ ಹೋಗೋದ್ ಬೇಡ ಅಂದ್ರೆ ನೀನ್ ಕೇಳ್ತೀಯ? ರಾಜು ಏನು ಅರ್ಜೆಂಟ್ ಆಗಿ ಹೋಗ್ಬೇಕು ಅಂದೆ? ಎಲ್ಲಿಗೆ? ಸ್ವಲ್ಪ ದಿನ ನಾನು ನಿಮ್ಮ ಗೆಸ್ಟ್ ಹೌಸ್ ಅಲ್ಲಿ ಇರ್ಬೇಕು ಅಂತ ಇದ್ದೀನಿ. ನಿಜವಾಗ್ಲೂ ಕೇಳ್ವಾ? ನಂಬಿಸ್ತೀನಿ. ಬಿಸ್ನೆಸ್ ಮೇಲೆ ಊರಿಗೆ ಹೋಗೋದು, ಯಾತ್ರೆಗೆ ಹೋಗೋದು ಮೊದಲನೇ ಸಲ ಏನು ಅಲ್ವಲ್ಲ. ಹೋದ್ರು ಇಷ್ಟ ಬಂದಾಗ ತಾನೇ ಬರೋದು. ಇದಕ್ಕೆಲ್ಲ ಹೇಳೋನೆಪ್ಪ ಬಿಸ್ನೆಸ್ ಟೂರು. Thank you.
ಗರ್ಭಿಣಿ ಮಾಡಿ ಮಕ್ಕಳು ಮಾಡೋಕ್ ಮಾತ್ರ ಅಲ್ಲ ರೀ, ಬೇಗ ಆಸ್ಪತ್ರೆ ಕರ್ಕೊಂಡು ಹೋಗಿ, ಇಲ್ಲದ್ರೆ ಪೇಷಂಟ್ ಜೀವಕ್ಕೆ ಆಪತ್ತು. ನಾನು ಹೇಳೋದನ್ನ ಚೆನ್ನಾಗಿ ಕೇಳ್ಕೊಳ್ಳಿ, ನೀವು ಕರ್ಕೊಂಡು ಹೋಗೋದು ಸ್ವಲ್ಪ ಲೇಟ್ ಆದ್ರೂನು ಆಕೆ ಜೀವಕ್ಕೆ ತುಂಬಾ ಅಪಾಯ ಇದೆ. ಮಗನ್ ಕಳ್ಕೊಂಡ್ ಬೇಜಾರಲ್ಲಿದ್ದೀನಿ, ಬನ್ನಿ ರಾಜು, ಪ್ಲೀಸ್ ಒಂದೇ ಒಂದ್ ಪೆಕ್ ತಗೋತೀನಿ. ಬೇಡ, ಬನ್ನಿ ರಾಜು. Thank you.
ಎಲ್ಲಾ ವಿಧಿ ಆಟ ಅಂತ ತಿಳ್ಕೊಂಡು ಮುಂದೆ ಎಲ್ಲಾ ದುಃಖನು ಮನಸ್ಸಲ್ಲೇ ಇಟ್ಕೊಂಡು ಬಾಳೋಣ. ಜೀವನದಲ್ಲಿ ರತಿ ಜೊತೆ ಜಗಳಾಡಬಾರ್ದು. ಅವನು ಸಂಶಯ ಬರೆದಿರೋ ಹಾಗೆ ನನ್ನ ಕೆಲಸ ನಾನು ಮಾಡ್ಕೋಬೇಕು. ಇನ್ನೇನಾದ್ರೂ ದೇವರು ಕಣ್ಣು ತೊರೆದೇ ಇರ್ತಾನ. ಬಾ ಭಾರತಿ ಹೋಗೋಣ. ನಿಲ್ಗೆ 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 ಇಲ್ಲ ಅಪ್ಪ. ಸರ್ ನೀವು ಇಲ್ಲೇ ಇರಿ, ನಾವು ಒಳಗೋಗಿ ಮೇಡಮ್ ನೋಡ್ಕೊಂಡ್ಬಿಡ್ತೀನಿ. ಮೇಡಮ್ ನಿಲ್ಲ ಮೇಡಮ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಮೇಡಮ್ ನಿಮಗೋಸ್ಕರ ಒಬ್ಬರನ್ನ ಕರ್ಕೊಂಡ್ಬಂದಿದ್ದೀನಿ. ಅಯ್ಯ ಮೇಡಮ್ ಮನೆಗೋಸ್ಕರ ಒಬ್ಬರನ್ನ ಇಲ್ಲಿ ಕರ್ಕೊಂಡ್ಬಂದಿದ್ದೀನಿ. ಒಂದು ಒಳ್ಳೆ ಮನೆ ಬೇಕು ಅಂದ್ರು, ಇಲ್ಲಿ ಒಂದು ಖಾಲಿ ಇರೋದಕ್ಕೆ ಜ್ಞಾಪಕ ಬಂತು, ಅದಕ್ಕೆ ಅವ್ರನ್ನ ಕರ್ಕೊಂಡ್ಬಂದ್ಬಿಟ್ಟೆ. ಎಷ್ಟು ಜನ ಇದ್ದಾರೆ? ಇಬ್ರು ಮಕ್ಕಳು. ಮಕ್ಕಳು ಮಕ್ಕಳು ಬೇಕು ಅಂತ ಕಡ್ಡಾಯ ಏನಿಲ್ವಲ್ಲ. ಬೇಕು ಅಂದ್ರೆ ಸಾಲ ಏನು ಮೋಸ ಇಲ್ಲ. ಬಿಸ್ನೆಸ್ ಎಕ್ಸಿಕ್ಯೂಟಿವ್. ಅವ್ರ ಮನೆಯಲ್ಲ ತೋರಿಸಿ, ಅವ್ರು ಇರ್ತದೆ ಅಂದ್ರೆ ನಾನು ನಾನು ಬಂದ್ ಮಾತಾ. ಆಯ್ತು ಕರ್ಕೊಂಬಿಟ್ಟಿ. ಬನ್ನಿ ಯಾರ ಬನ್ನಿ. ಮನೆ ಓಕೆ ಆದ್ರೆ ಮಿಕ್ಕಿದ ವಿಷಯ, ಆಮೇಲೆ ಕಮಿಷನ್ ಎಲ್ಲ ಬನ್ನಿ. ಬನ್ನಿ ಸರ್ ಬನ್ನಿ ನೋಡಿ ಹಾಲು ಎಷ್ಟು ದೊಡ್ಡದಾಗಿದೆ. ಹಾ ನೋಡಿದ ಏನು ಮನೆ ಹಿಡಿಸ್ತಾ ಅಂದೆ. ಹಿಡಿಸ್ತು ತುಂಬಾ ಹಿಡಿಸ್ತು. ನಿಮಗ್ ಮನೆ ಹಿಡಿಸ್ತು ಅಂದ್ರೆ ನನಗೆ ಗ್ಯಾರಂಟಿ ಕಮಿಷನ್ ಬಂದಾಯ್ತು ಅಂತ. ಮೇಡಮ್ ಬಂದು ಮೇಡಮ್ ಇವರೇ ಮನೆ ನೋಡಕ್ ಬಂದಿರೋದು. ಹೆಸರು ರಾಜು ಅಂತ, ಇವ್ರ ಮನೆ ಓನರು.
ಹಲೋ 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 ಮೋಹಿನಿ ಗೊತ್ತಾದ್ರೆ ಭೂಕಂಪ ಆಗೋಗುತ್ತಷ್ಟೇ. ಗೊತ್ತಾಗ್ಲಿ, ಅವನು ಅಷ್ಟೊಂದು ಅಸಹ್ಯವಾಗಿ ನಡ್ಕೊಂಡಿದ್ದಾನೆ, ಮದುವೆ ಮಾಡಿ ಕೊಡಕ್ಕಾಗಲ್ಲ ಅಂತ ಹೇಳುತ್ತಾನೆ. ಮೋಹಿನಿ, ನೀನ್ ತಿಳ್ಕೊಂಡಿರೋ ಹಾಗೆ ಅವನು ಒಳ್ಳೆಯವನಲ್ಲ. ನಿನ್ನ ಆಸ್ತಿ ಮೇಲೆ ಅವನ ಕಣ್ಣು. ನನ್ನ ವಿಷಯ ನಿಂಗೆ ಗೊತ್ತಲ್ಲ. ನೋಡು, ಅವನು ಎಷ್ಟೋ ಹುಡುಗಿಯ ಜೊತೆ ಸಂಬಂಧ ಇಟ್ಕೊಂಡಿದ್ದಾನೆ, ಅದೇ ನಿಂಗೆ ಗೊತ್ತಿಲ್ಲ. ಇನ್ ಮುಂದೆ ನೀನು ಅವನ ಜೊತೆ ಹೋಗ್ಬಾರ್ದು. ನಿನ್ ಜೀವನ ಸುಮ್ಮನೆ ಕಳೆಯೋದಕ್ಕೆ ನಾನ್ ಬಿಡಲ್ಲ. ನಿನ್ನ ಉದ್ದೇಶ ನನ್ಗೆ ಬೇಕಾಗಿಲ್ಲ. ನನ್ ಕೇಳಕ್ಕೆ ನೀನ್ ಯಾರು? ನೀನು ನನ್ನ ಮಾವನ ಮಗಳು. ಈಗ ನಾನು ಯಾರು ತಗೋತಾಯ್ತಾ? ಅದೇ ತಡೆಗಳು ಜಾಸ್ತಿ ಆಗ್ತಿದ್ದಾಗೆ ನಮ್ಗೆ ಏನು ಯೋಚನೆ ಮಾಡೋದಕ್ಕೆ ಅವಕಾಶನೇ ಇರಲಿಲ್ಲ. ಬಂದು ಬಾಂಧವರನ್ನೆಲ್ಲ ಬಿಟ್ಟು
ನಾವಿಬ್ರು ಒಂದಾಗಬಾರದಕ್ಕೆ ತೀರ್ಮಾನ ತಗೊಂಡ್ವಿ. ಒಂದಿನ ಅಳಬಾರ್ದು. ಯಾಕಂತ ಹೇಳು? ನಾವಿಬ್ರು ಒಂದಾಗಿ ಒಂದು ಹೊಸ ಜೀವನವನ್ನು ಪ್ರಾರಂಭ ಮಾಡೋಣ. ತಾಳಮೇಳಗಳಿಲ್ಲದೆ ಯಾವುದೇ ಆಡಂಬರವಿಲ್ಲದೆ ದೇವರನ್ನ ಮಾತ್ರ ಸಾಕ್ಷಿಯಾಗಿಟ್ಟುಕೊಂಡು ನಮ್ಮ ಜೀವನ ಪ್ರಾರಂಭಿಸಿದ್ವಿ. ಯಾವ ಕಾರಣಕ್ಕೂ ನಿಮ್ಮ ಕಣ್ಣಲ್ಲಿ ಒಂದು ಹನಿ ನೀರು ಕೂಡ ಬರ್ಕೊಡ್ತು. ಒಂದು ಹೊಸ ಜೀವನ ಪ್ರಾರಂಭ ಮಾಡೋಣ. ಆಗಿದ್ದಲ್ಲ ಮರ್ತೋದ್ರೆ ತಾನೆ ಮನಸ್ಸಿಗೆ ನೆಮ್ಮದಿ ಸಿಗೋದು? ಅದು ಯಾಕೆ ಅಂತ ಗೊತ್ತಾ? ಹೊಸ ಹೊಸ ಅನುಭವಗಳನ್ನ ಇಡೋಕೆ ಸ್ಥಳ ಬೇಕಲ್ಲ. ನೀವು ಕೂತ್ಕೊಂಡ್ರೆ ಹೇಗೆ? ಇವತ್ತು ನಮ್ಮ ಫಸ್ಟ್ ಡೇ. ಟೈಮ್ ವೇಸ್ಟ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಅನಿಸಿದ ನಿಮಿಷಗಳು
ಮೇಂಟೆನೆನ್ಸ್ಗಾಗಿ ಟೂರ್ ಹೋಗಿದ್ದ ಜಯನ್. ನಾನು ಗರ್ಭಿಣಿ ಅಂತ ಗೊತ್ತಾದ್ಮೇಲೆ ಆ ಪ್ರೋಗ್ರಾಮ್ ಎಲ್ಲ ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ಫ್ಲೈಟ್ಗೆ ನನ್ನನ್ನು ನೋಡೋದಕ್ಕೋಸ್ಕರ ಹೊರಟರು. ಆದ್ರೆ ಬಿಡಿ, ಎಲ್ಲದಕ್ಕೂ ಒಂದು ಅಂತ್ಯ ಇದ್ದಾಗೆ ಎಲ್ಲರನ್ನು ಎದುರಿಸಿ ನಾನು ಕಟ್ಟಿದ ಕನಸುಗಳು ಒಂದು ನಿಮಿಷದಲ್ಲಿ ಒಡೆದು ಹೋದ. ಚೂರು ಚೂರಾದ ಗಾಜಿನ ಅರಮನೆ ಹಾಗಾಗ್ಬಿಡ್ತು. ಜಯನ್ಗಾಗಿ ಕಾಯುತ್ತಿದ್ದ ನನಗೆ ನಿಧಿ ನೀಡಿದ ಬಹುಮಾನ, ಫ್ಲೈಟ್ ಆಕ್ಸಿಡೆಂಟ್ ಆಯ್ತು ಅನ್ನೋ ನ್ಯೂಸ್, ನಾನು ಯಾವತ್ತೀ ರೀತಿ ಮನೆ ಕಟ್ಸ್ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬೇರೇನು ಬೇಡ, ಈ ಜನ್ಮ ಇರೋವರೆಗೂ ನಿಮ್ಮ ಪ್ರೀತಿ ಹೊಂದಿದ್ರೆ ಸಾಕು. ಇತ್ತೀಚೆಗೆ ನಿಮ್ಮ ಜ್ಯೇಷ್ಠ ಅತಿ ಆಯ್ತು. ನಮಸ್ಕಾರ ಮೇಡಮ್. ನಮಸ್ಕಾರ. ರತಿ ಅಂತ ನನ್ನ ಹೆಂಡತಿ. ನಮಸ್ಕಾರ. ನಮಸ್ಕಾರ. ಯಾವಾಗ ಮನೆಗೆ ಬರ್ತೀರಾ? ಇವತ್ತೇ ನಿಮ್ಮ ಮನೆಗೆ ಬಂದಾಯ್ತಲ್ಲ ಪುಟ್ಟ. ನನಗೂ ಇವಳಿಗೂ ಮಗು ಅಂದ್ರೆ ಪಂಚಪ್ರಾಣ. ಈಗ ಇವನು ನನ್ನ ಮಗು ತರನೇ. ಏನಾದ್ರೂ ಅವಶ್ಯಕತೆ ಇದ್ರೆ ನಾವಿದ್ದೀನಿ. ಅಲ್ಲ ಅಲ್ಲ, ನಾವಿಬ್ರು ಇದ್ದೀವಿ.
ಹುಷಾರಿಲ್ಲ. ಯಾಕೇನಾಯ್ತು? ಏನೂ ಗೊತ್ತಿಲ್ಲ. ಡಾಕ್ಟರ್ ಹತ್ರನೂ ತೋರಿಸ್ದೆ. ಡಾಕ್ಟರ್ ಏನಂದ್ರು? ಏನೂ ಹೇಳಿಲ್ಲ. ಏನೇನೋ ಟೆಸ್ಟ್ ಮಾಡಿದ್ರು, ಆದ್ರೆ ರಿಸಲ್ಟ್ ಬಂದ್ಮೇಲೆ ಹೇಳ್ತೀನಿ ಅಂದ್ರು. ಮಗು ಈಗ ತಾನೇ ಮಲಗ್ತು. ನನ್ ಮಗು ಏನಾಗಿದೆ ಡಾಕ್ಟರ್? ಭಯ ಪಡುವಂತದ್ದೇನಿಲ್ಲ, ಆದ್ರೆ ಒಂದ್ ಚಿಕ್ಕ ಅನುಮಾನ. ಏನ್ ಡಾಕ್ಟರ್? ಏನಿಲ್ಲ, ಯಾವ್ದಕ್ಕೂ ನಿಮ್ಮ ಮಗುನ ಡಾಕ್ಟರ್ ತಾಮಸ್ ಹತ್ರ ಒಂದ್ಸಲಿ ಚೆಕ್ ಮಾಡಿಸಿ, ನಾನು ಅವರಿಗೆ ಫೋನ್ ಮಾಡಿ ಹೇಳ್ತೀನಿ. ಆಮೇಲೆ ರಾತ್ರಿ ದಿನ ನಮ್ಮನೆಗೆ ಬರ್ತಿದ್ಲು, ಅವನೇ ಮಗುಗೆ ಹಾಲು ಕೊಡ್ತಿದ್ಲು. ಓಹೋ, ಏನಾಯ್ತು ಡಾಕ್ಟ್ರಿ? ಏನು ಇಲ್ಲ. ಏನ್ ತೀರ್ಮಾನ ಅಂತ ನಂಗೆ ರಿಸಲ್ಟ್ ಬರೋ ತನಕ ಏನು ಹೇಳಕ್ಕಾಗಲ್ಲ. ಬ್ಲಡ್ ರಿಪೋರ್ಟ್ ಬರಲಿ, ಆಮೇಲೆ ಪ್ರತಿ ಬ್ಲಡ್ ಟೆಸ್ಟ್ ಮಾಡಬೇಕು. ಪ್ರತಿ ಮಗುವಿಗೆ ಹೆಚ್ಐವಿ ಪಾಸಿಟಿವ್ ಆಗಿದೆ. ಪ್ರತಿ, ನೀನು ಹೆಚ್ಐವಿ ವೈರಸ್ಗೆ ಬಲಿಯಾಗಿರೋ ರೋಗಿ, ಇದರಲ್ಲಿ ಏನು ಸಂದೇಹ ಇಲ್ಲ. ನೀನು ಏಡ್ಸ್ ರೋಗಕ್ಕೆ ಬಲಿಯಾಗಿದೆಯಾ? ನೋಡ್ರಿ, ನೀನ್ ನಂಬ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ. ವೈದ್ಯಶಾಸ್ತ್ರ ಅದನ್ನ ಪ್ರೂವ್ ಮಾಡಿದೆ. ನಿಮಗೆ ನಿಜ ಏನು ಅಂತ ಗೊತ್ತಾಗದೆ ಇನ್ನೊಂದು ಕುಟುಂಬಕ್ಕೆ ಈ ರೋಗನ ನೀನು ಹಂಚಿದ್ಯಾ. ಪ್ರತಿ, ನೀನು ಪ್ರಸವದಲ್ಲಿರುವಾಗಲೇ ಮಗು ತೀರ್ಹೋಯ್ತು. ಆಗ ನೀನು ಪಕ್ಕದಲ್ಲೇ ಇರೋ ಮೋಹಿನಿ ಮಗುಗೆ ಎದೆ ಹಾಲು ಕುಡಿಸ್ದೆ. ಆ ಮಗು ಇವತ್ತು ಈ ರೋಗ ಅನುಭವಿಸ್ತಾ ಇದೆ. ಅಳ್ಬೇಡಮ್ಮ, ಸ್ವಲ್ಪ ಧೈರ್ಯ ತಂದ್ಕೋ. ಹೌದು, ಇದೆಲ್ಲ ಹೇಗಾಯ್ತು? ಜೀವನದಲ್ಲಿ ನಾನೊಬ್ಬರನ್ನು ಪ್ರೀತಿಸುತ್ತೆ, ಅವರನ್ನೇ ಮದುವೆನೂ ಅದೇ, ಅವ್ರ ಜೊತೆನೆ ದಾಂಪತ್ಯ ಜೀವನ ನಡೆಸ್ತಾ ಇದ್ದೀನಿ. ನಾನ್ ನಂಬ್ತೀನಿ. ರಾಜ್ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ನನಗೇನು ಕೇಳ್ಬೇಡಿ ಡಾಕ್ಟ್ರೆ. Thank you.
ಹುಡುಗಿಯ ಜೊತೆ ನೀನು ಸುತ್ತಾಡ್ತಿರ್ತೀಯಲ್ಲ, ಅವರ ಜೊತೆ ನೀನ್ ಆಡಿದ ಚಲಾಟಕ್ಕೆ ನಿನಗೆ ಸಿಕ್ಕ ದಂಡನೆ ಏನಂತ ಗೊತ್ತಾ?
ಒಬ್ಬ ಥರ್ಡ್ ರೈಟ್ ಮ್ಯಾನೇಜರ್ ಸಿಕ್ಕೋ ದೊಡ್ಡ ದಂಡನೆ. ನೀನೊಬ್ಬ ಏಡ್ಸ್ ರೋಗಿ, ಮಾಡಿದ ತಪ್ಪಿಗೆ ದಂಡನೆ ನೀನ್ ಅನುಭವಿಸ್ತಾ ಇದೀಯ. ನಿನ್ನ ಪ್ರೀತಿಸಿದ ತಪ್ಪಿಗೆ ಇವತ್ತು ಆ ದಂಡನೆ ನಾನು ಅನುಭವಿಸ್ತಾ ಇದ್ದೀನಿ. ಆದ್ರೆ ನಮ್ಮ ಮಗು ಸತ್ಯದ ಹೇಗೆಂತ ನಿನಗೆ ಗೊತ್ತಾ? ಇದೇ ದಂಡನೆನ ಆ ಮಗುನು ಅನುಭವಿಸ್ತು. ಇವಾಗ ನಿನ್ನಿಂದ ಇಲ್ಲಿರೋ ಎರಡ್ ಜೀವ ಕೂಡ ಇದೇ ದಂಡನೆನ ಅನುಭವಿಸ್ತಾರೆ. ಇವತ್ತು ಪ್ರಪಂಚದಲ್ಲಿ ತುಂಬಾ ಸಂತೋಷ ಪಡೋ ಹೆಣ್ಮಗಳು ಅಂದ್ರೆ ನಾನೇ. ಯಾಕ ಗೊತ್ತಾ? ನಾನ್ ನಿನ್ ಮಗುನ್ ಹೆತ್ಕೊಳ್ಳಿಲ್ಲ. ದಿನ ನೋಡಿದ ಹುಡುಗಿ ಜೊತೆ ಸುತ್ತಾಡ್ಕೊಂಡು ಅವ್ರ ಬೆವರಿನ ವಾಸನೆ ಮೂಸ್ ನೋಡ ನಿನ್ ಜೊತೆ ನಾನು ಬದುಕೊಲ್ಲ. ಒಂದು ಹೆಣ್ಣಿಗೆ ತಾಳಿ ಬೇಳಿ ಇದ್ದಾಗೆ ಅದೇ ತಾಳಿ ಆ ಹೆಣ್ಣಿನ ಕುತ್ತಿಗೆ ನೇಣ ಹಾಕೋ ಹಗ್ಗ ಆಗ್ಬಿಟ್ರೆ ತೋರಿಸ್ತಿಲ್ಲ. ಮತ್ತೊಮ್ಮೆ ಕ್ಷಮೆಯೊಂದಿಗೆ ಮೋಹಿನಿ.